नमस्कार वीक्षकरे रिव्यू चानल स्वागत नानु सौख्य गांवकर 2023 चुनावणे दृष्टियिंद लेक्काचारगळु राज्य राजकारणदल्लि शुरुवागे बिट्टिवे कांग्रेस न वेगक्के ब्रेक हाकोदिक्के रेडियागे बिट्टिदिया बिग जंटि प्लान आदि चुंचनगिरि श्रीगळु कोट्टिरुवंत हेळिके बरी हेळिके अंत नावु नोडबेका अदर हिंदे बहळष्टु राजकीय लेक्काचारगळु कंडुबर्ता इवे संघ परिवार जो बीजेपी जो नाथ परंपरे मूलद आदि चुंचनगिरी निर्मलानंदनाथ श्री बायली इवर मुख्यमंत्री आगे अंत बंद भविष्य बहला कुतूहल चर्चे के कारण निजवा कांग्रेस न वेग के ब्रेक हाकोदे हाले मैसूर भाग रेडी आगती प्लान ऐन वेरी इंटरेस्टिंग महिता शेर मोदी निम्दे बंद मिस चानल सब्सक्राइब आगे बेल बटन क्लिक अपडेट्स तलपते वीक्षक इतचे सोशल मीडिया गमनसिर्ती निर्मलानंदनाथ श्री बगे वन टीके बीजेपी के सेरकोबिड़ी अंत या बीजेपी कार्यक्रम का बीएल संतोष भाग पुस्तक बिगड़ कार्यक्रम संघ परिवार कार्यक्रम चुंच श्री कानसकोल्ता इंथ टीके कारण अमित शाह बंद विजिट मार्तारे बीजेपी साकष्टु जन हिरिय नायक बंद निर्मलानंदनाथ श्री भेटी मार्तारे नाथ परंपरिया मूलदवरु नमगेल्लरिगू गोत्तु योगी आदित्यनाथ बंदरू कूड़ा अल्लिगे होगदे इरल्ल ई रीति बीजेपी जोते नंटु जास्ति चेन्नागिदे अंत अनिस्ता इरोद्रिंद बीजेपी गे सेरकोंडु बिडि नीवु अन्नुवंत मातुगळेल्ल केळि बर्ता इदे ई हिंदे यडियूरप्पनवरु सीएम आगिद्दाग अवर परवागि ಬೇಸಿದ್ರು ನಿರ್ಮಲಾನಂದನಾಥ ಶ್ರೀಗಳು ಅದಕ್ಕೆ ಕುಮಾರಸ್ವಾಮಿ ಅವರು ಸಿಟ್ಟಿಗೆದ್ದಿದ್ರು ಅನ್ನೋದನ್ನ ನಾವು ನೆನಪು ಮಾಡ್ಕೊಳ್ಳಬಹುದು ಆದರೆ ಇತ್ತೀಚಿನ ಬೆಳವಣಿಗೆಯಲ್ಲಿ ಬಿಎಸ್ವೈ ಅಧಿಕಾರದಿಂದ ಕೆಳಗಿಳಿದ ಮೇಲೆ ಚುಂಚ ಶ್ರೀಗಳು ಕೊಟ್ಟಿರುವಂತ ಹೇಳಿಕೆ ಬಹಳಷ್ಟು ರಾಜಕೀಯ ಲೆಕ್ಕಾಚಾರಗಳ ಬಗ್ಗೆ ಸುಳಿವು ಕೊಡ್ತಾ ಇದೆ ರಾಜ್ಯ ಅಭಿವೃದ್ಧಿ ಆಗಬೇಕಂದ್ರೆ ಮತ್ತೊಮ್ಮೆ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಬೇಕು ಅವರಿಗೆ ಪೂರ್ಣಾವಧಿಯ ಸಿಎಂ ಆಗೋದಿಕ್ಕೆ ಒಂದು ಅವಕಾಶ ಕೊಡಿ ಅಂತ ಆಶೀರ್ವಚನ ಕೊಟ್ಟಿದ್ದಾರೆ ಈ ನಿಟ್ಟಿನಲ್ಲಿ ರಾಜ್ಯಕ್ಕೆ ಆ ಸಮುದಾಯಕ್ಕೆ ಹಳೆ ಮೈಸೂರು ಭಾಗಕ್ಕೆ ಒಂದು ಸಂದೇಶವನ್ನು ರವಾನಿಸಿದ್ದಾರೆ ನಿರ್ಮಲಾನಂದನಾಥ ಶ್ರೀಗಳು ಅನ್ನೋದು ಗಮನ ಸೆಳೀತಾ ಇದೆ ಬರೀ ಹೇಳಿಕೆ ಅಂತ ನೋಡಬೇಕಾ ಅಥವಾ ಇದರ ಹಿಂದೆ ಆಗ್ತಾ ಇರುವಂತಹ ತಯಾರಿ ಜಂಟಿ ಬಿಗ್ ಪ್ಲಾನ್ ಏನಿರಬಹುದು ಅಂತಲೂ ನಾವು ಈ ಹೇಳಿಕೆ ಮೂಲಕ ಅರ್ಥ ಮಾಡಿಕೊಳ್ಳಬಹುದಾ ಡಿಕೆ ಶಿವಕುಮಾರ್ ಅವರು ಹಳೆ ಮೈಸೂರು ಭಾಗದಲ್ಲಿ ಸಿಕ್ಕಾಪಟ್ಟೆ ಪ್ರಭಾವಿಯಾಗಿ ಬೆಳೆಯೋದಕ್ಕೆ ಪ್ರಯತ್ನ ಪಡ್ತಿದ್ದಾರೆ ಒಕ್ಕಲಿಗ ಸಮುದಾಯದಲ್ಲಿ ಕುಮಾರಸ್ವಾಮಿಯವರ ಪ್ರಭಾವವನ್ನ ಜೆಡಿಎಸ್ ನ ಪ್ರಭಾವವನ್ನ ಕಡಿಮೆ ಮಾಡೇ ಬಿಟ್ಟಿದ್ದೀನಿ ಅನ್ನೋ ಮಟ್ಟಿಗೆ ಬೀಗ್ತಾ ಇದ್ದಾರೆ ಅದು ಮೇಕೆದಾಟು ಪಾದಯಾತ್ರೆ ಇರಬಹುದು ಒಕ್ಕಲಿಗ ಸಮುದಾಯಕ್ಕೆ ಮತ್ತೆ ನಾನು ಸಿಎಂ ಆಗೋದಕ್ಕೆ ಚಾನ್ಸ್ ಇದೆ ನೀವು ಸಪೋರ್ಟ್ ಮಾಡಿದ್ರೆ 1999 ಅಲ್ಲಿ ಹೇಗೆ ಎಸ್ಎಂ ಕೃಷ್ಣ ಅವರು ಒಕ್ಕಲಿಗ ಸಮುದಾಯದ ಮುಖ್ಯಮಂತ್ರಿ ಆಗೋದಕ್ಕೆ ಸಾಧ್ಯ ಆಯ್ತೋ ಸಮುದಾಯ ಸಪೋರ್ಟ್ ಮಾಡಿದ ಕಾರಣದಿಂದಾಗಿ ಅದೇ ತರ ಈ ಬಾರಿ ನೀವು ನನ್ನ ಬೆನ್ನಿಗೆ ನಿಂತ್ರೆ ಮತ್ತೊಮ್ಮೆ ಸಮುದಾಯದ ಮುಖ್ಯಮಂತ್ರಿ ಬರೋದಿಕ್ಕೆ ಸಾಧ್ಯ ಅನ್ನೋ ನಿಟ್ಟಿನಲ್ಲಿ ಸಂದೇಶ ರವಾನಿಸಿ ಸಿಕ್ಕಾಪಟ್ಟೆ ಕಾನ್ಫಿಡೆನ್ಸ್ ನಲ್ಲಿದ್ದಾರೆ ಜೆಡಿಎಸ್ ಕೋಟಿಯನ್ನ ಉರುಳಿಸೋದಿಕ್ಕೆ ಹೊರಟಿದ್ದಾರೆ ಆಪರೇಷನ್ ನಡೆಸಿದ್ದಾರೆ ಇದೆಲ್ಲ ಜೆಡಿಎಸ್ ಗೆ ನಡುಕ ತಂದಿಟ್ಟಿತ್ತು ಈ ಕಾರಣದಿಂದಾಗಿ ಕುಮಾರಸ್ವಾಮಿ ಅವರು ಚುಂಚಶ್ರೀ ಅವರ ಸಹಾಯ ಕೇಳಿದ್ರ ಅಂತ ಅನಿಸ್ತಾ ಇದೆ ಇತ್ತೀಚೆಗೆ ನಿರ್ಮಲಾನಂದನಾಥ ಶ್ರೀಗಳು ಕೊಟ್ಟಿರುವಂತ ಹೇಳಿಕೆ ನೋಡಿದ್ರೆ ಒಂದಿಷ್ಟು ವ್ಯತ್ಯಾಸಗಳು ಆದಂತೆ ಕಾಣಿಸ್ತಾ ಇತ್ತು ಹಿಂದಿನ ಬೆಳವಣಿಗೆಗಳು ಕುಮಾರಸ್ವಾಮಿ ಅವರು ಹರಿಹಾಯ್ದಿದ್ದೆಲ್ಲ ನೋಡಿದ್ರೆ ನಮ್ಮ ಶ್ರೀಗಳು ಯಾಕೆ ಬಿಜೆಪಿ ಕಡೆ ವಾಲ್ತಾ ಇದ್ದಾರೆ ಬಿಜೆಪಿ ಅವರೇ ಬೇಕಾ ಇವರಿಗೂ ಅನ್ನೋ ನಿಟ್ಟಿನಲ್ಲಿ ಹೇಳಿಕೆ ಕೊಟ್ಟಿದ್ರು ಆದರೆ ಇತ್ತೀಚೆಗಿನ ಬೆಳವಣಿಗೆ ಕಾಂಗ್ರೆಸ್ ವೇಗದಿಂದ ಆತಂಕಗೊಂಡಿದ್ದ ಜೆಡಿಎಸ್ ಶ್ರೀಗಳ ಮೊರೆ ಹೋಯ್ತಾ ಈ ಮೂಲಕ ಹಳೆ ಮೈಸೂರು ಭಾಗದಲ್ಲಿ ಮತ್ತೆ ನಮ್ಮದೇ ಕೋಟೆ ಗಟ್ಟಿಯಾಗಿರಬೇಕು ಅನ್ನೋ ನಿಟ್ಟಿನಲ್ಲಿ ತಯಾರಿ ಶುರು ಮಾಡಿದೆ ಹಾಗೂ ಮುಖ್ಯಮಂತ್ರಿ ಆಗಬೇಕು ಕುಮಾರಸ್ವಾಮಿ ಅವರು ಅಂತ ಕೊಟ್ಟಿರುವಂತ ಹೇಳಿಕೆ ಸಮ್ಮಿಶ್ರ ಸರ್ಕಾರದ ಸುಳಿವನ್ನ ಕೊಡ್ತಾ ಇದೆ ನಿರ್ಮಲಾನಂದನಾಥ ಶ್ರೀಗಳು ಸಮ್ಮಿಶ್ರ ಸರ್ಕಾರದ ಭವಿಷ್ಯ ನುಡಿದ್ರ ಆ ಮೂಲಕ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಬೇಕು ಅನ್ನೋ ನಿಟ್ಟಿನ ಒಂದು ಸಂದೇಶವನ್ನ ಹಳೆ ಮೈಸೂರು ಭಾಗಕ್ಕೆ ರವಾನಿಸಿದ್ರ ಸಮುದಾಯಕ್ಕೆ ರವಾನಿಸಿದ್ರ ಅಂತ ಒಂದು ಸುಳಿವಂತೂ ಸಿಗದೇ ಇರಲ್ಲ ಈ ಹೇಳಿಕೆಯಲ್ಲಿ ರಾಜ್ಯದಲ್ಲಿ ಬಿಜೆಪಿ ಜೆಡಿಎಸ್ ಒಳ ಒಪ್ಪಂದ ಆಗುತ್ತೆ ಮೈತ್ರಿ ಇದರ ಸುಳಿವು ಹಿಂದೆ ಸಿಕ್ಕಾಗಿದೆ ಬೊಮ್ಮಾಯಿ ಅವರು ಸಿಎಂ ಆದ ಟೈಮಲ್ಲೇನೆ ದೇವೇಗೌಡರನ್ನ ಭೇಟಿ ಮಾಡಿ ಬಂದಿದ್ದು ಇತ್ತೀಚೆಗಿನ ಚುನಾವಣೆಗಳಲ್ಲಾದಂಥ ಬೆಳವಣಿಗೆ ಎಲ್ಲಾನು ಕೂಡ ಒಳ ಒಪ್ಪಂದದ ಸುಳಿವು ಕೊಟ್ಟಿದೆ ಆದರೆ ಬದಲಾದ ಪರಿಸ್ಥಿತಿಯಲ್ಲಿ ಸಾಧ್ಯವಾಗುತ್ತೋ ಇಲ್ವೋ ಆ ಒಪ್ಪಂದ ಆದರೂ ಕೂಡ ಅಧಿಕಾರಕ್ಕೆ ಬರೋದು ಕಷ್ಟ ಕಾಂಗ್ರೆಸ್ನ ವೇಗ ಅವ್ರ ಕಾನ್ಫಿಡೆನ್ಸ್ ಆಗಿದೆಯಲ್ಲ ಅನ್ನೋ ಮಾತೆಲ್ಲ ಕೇಳಿ ಬರ್ತಾ ಇತ್ತು ಆದರೆ ಈಗ
ನಿರ್ಮಲಾನಂದ ಶ್ರೀಗಳು ಕೊಟ್ಟಿರುವಂತಹ ಹೇಳಿಕೆ ಎಚ್ ಡಿ ಕೆ ಸಿಎಂ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ಒಕ್ಕಲಿಗ ಸಮುದಾಯಕ್ಕೆ ರವಾನಿಸಿರುವಂತಹ ಸಂದೇಶ, ಮತ್ತೆ ಮೈತ್ರಿ ಲೆಕ್ಕಾಚಾರಗಳು ಜೋರಾಗಿವೆ, ಕಾಂಗ್ರೆಸ್ಗೆ ಕಡಿವಾಣ ಹಾಕೋದಿಕ್ಕೆ ಸಾಧ್ಯ ಇದೆ ನಾವು ಕೈ ಜೋಡಿಸಿದ್ರೆ ಅನ್ನುವಂಥ ತಯಾರಿ ಜೋರಾಗಿದೆ, ಕಾಂಗ್ರೆಸ್ನ ಕಾನ್ಫಿಡೆನ್ಸ್ ಹೆಚ್ಚಿದೆ. ಹಳೆ ಮೈಸೂರು ಭಾಗದಲ್ಲಿ ಅವರು ಚಿಗುರೊಡೆಯೋದಕ್ಕೆ ಶುರುವಾದ ಕಾರಣದಿಂದಾಗಿ ಸಪೋರ್ಟು ಕಾಂಗ್ರೆಸ್ನ ಕಡೆಗೆ, ಒಕ್ಕಲಿಗರ ಸಪೋರ್ಟು ಡಿ ಕೆ ಕಡೆಗೆ ವಾಲತ್ತೆ ಅನ್ನುವಂಥ ಒಂದು ವಿಶ್ವಾಸದಿಂದ. ಆದರೆ ಆ ಶಕ್ತಿ ನಮ್ಮ ಜೊತೆನೆ ಉಳ್ಕೊಂಡ್ಬಿಟ್ರೆ, ಜೆ ಡಿ ಎಸ್ ಜೊತೆನೆ ಉಳ್ಕೊಂಡ್ಬಿಟ್ರೆ, ಖಂಡಿತವಾಗಿಯೂ ಕಾಂಗ್ರೆಸ್ ಅಂದುಕೊಂಡಿದ್ದನ್ನು ಸಾಧಿಸೋದಕ್ಕೆ ಸಾಧ್ಯ ಇಲ್ಲ ಅಂತ ಈಗ ಹೊಸ ರೀತಿಯಲ್ಲಿ ತಯಾರಿ ಮಾಡ್ತಾ ಇದ್ದಾರೆ ಕುಮಾರಸ್ವಾಮಿ ಅವರು, ದೇವೇಗೌಡರನ್ನೊಂದು ಬಹಳ ಸ್ಪಷ್ಟವಾಗಿ ಕಾಣುತ್ತೆ. ಚುಂಚ ಶ್ರೀಗಳು ಕೊಟ್ಟಿರುವಂತಹ ಹೇಳಿಕೆ, ಕುಮಾರಸ್ವಾಮಿ ಅವರೇ ಮುಖ್ಯಮಂತ್ರಿ ಆಗಲಿ, ಒಕ್ಕಲಿಗ ಸಮುದಾಯದ ಸಿಎಂ ಬರಲಿ ಅಂದ್ರೆ ಅದು ಕುಮಾರಸ್ವಾಮಿ ಅವರೇ ಆಗಿರ್ಲಿ ಬಿಡಿ, ಅವ್ರಿಗೆ ಆಗೋದಿಕ್ಕೆ ಅವಕಾಶ ಇದೆಯಲ್ಲ, ನೀವು ಸಪೋರ್ಟ್ ಜೆ ಡಿ ಎಸ್ ಗೆ ಮಾಡಿ ಅನ್ನೋ ನಿಟ್ಟಿನಲ್ಲಿ ಅವರು ರವಾನಿಸಿರುವಂತಹ ಸಂದೇಶ. ಮತ್ತೆ ದೇವೇಗೌಡರು ಕುಮಾರಸ್ವಾಮಿ ಅವರು ತೊಡೆ ತಟ್ಟಿದ್ದಾರೆ, ಅಖಾಡಕ್ಕೆ ಇಳಿದಿದ್ದಾರೆ, ಹಳೆ ಮೈಸೂರು ಭಾಗದಲ್ಲಿ ನಮ್ಮನ್ನ ಅಲುಗಾಡಿಸೋದಿಕ್ಕೆ ಸಾಧ್ಯವೇ ಇಲ್ಲ ಅನ್ನೋ ನಿಟ್ಟಿನಲ್ಲಿ ಹೊಸ ಬಗೆಯ ತಯಾರಿಯನ್ನ ಶುರು ಮಾಡಿದ್ದಾರೆ ಅನ್ನೋದ್ರ ಸ್ಪಷ್ಟ ಸಂದೇಶ ಕೊಡ್ತಾ ಇದೆ. ಮತ್ತು ಒಂಟಿಯಾಗಿ ಅಲ್ಲ, ಜಂಟಿಯಾಗಿ ಬಿಜೆಪಿಯ ಜೊತೆ ಜೊತೆಗೆ ಹೆಜ್ಜೆ ಹಾಕ್ತಿದ್ದಾರ ಅನ್ನುವಂಥ ಸುಳಿವು ಪದೇ ಪದೇ ಸಿಗ್ತಾ ಇದೆ. ಉತ್ತರ ಕರ್ನಾಟಕದಲ್ಲಿ ಬಿಜೆಪಿ ಎಂದಿನಂತೆ ಸಾಧನೆ ಮಾಡಿ, ಹಳೆ ಮೈಸೂರು ಭಾಗದಲ್ಲಿ ಜೆ ಡಿ ಎಸ್ ಮತ್ತೆ ಎದ್ದು ನಿಂತ್ಬಿಟ್ರೆ, ಕಾಂಗ್ರೆಸ್ನ ಕಟ್ ಹಾಕದ ಹಾಗೆ ಇದೊಂದು ಅವಧಿಗೆ ಕಾಂಗ್ರೆಸ್ನ ದೂರ ಇಟ್ಬಿಟ್ರೆ ಮುಂದೆ ಟೆನ್ಷನ್ ಇಲ್ಲ, ಸಿದ್ದರಾಮಯ್ಯನವರ ಎರಾ ಮುಗಿದು ಹೋಗುತ್ತೆ, ಆಮೇಲೆ ಅಷ್ಟಾಗಿ ಆರ್ಭಟ ಮಾಡೋರು ಕಾಂಗ್ರೆಸ್ನಲ್ಲಿ ಯಾರೂ ಇರೋದಿಲ್ಲ, ಡಿ ಕೆ ವೇಗಕ್ಕೂ ಕೂಡ ಕಡಿವಾಣ ಹಾಕದಂಗಾಗುತ್ತೆ ಅನ್ನುವಂಥ ಜಂಟಿ ಪ್ಲಾನ್ ಈಗ ರೆಡಿ ಆಗ್ತಿರೋದ್ರ ಎಲ್ಲ ಸುಳಿವು ಸಿಗ್ತಾ ಇದೆ. ವೀಕ್ಷಕರೇ, ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ಮಿಸ್ ಮಾಡದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಕ್ಲಿಕ್ ಮಾಡಿದ್ರೆ ಎಲ್ಲ ಅಪ್ಡೇಟ್ಸ್ ನಿಮ್ಮನ್ನು ತಲುಪುತ್ತೆ. ಥ್ಯಾಂಕ್ ಯು.